ಎಸ್ಎಸ್ ಕಾರ್ ಪೇಂಟಿಂಗ್ ಶಾಪ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ತಾವು ಈಗ ನೋಡುತ್ತಿರುವ ಕಾರು ಟೊಯೋಟಾ ಇಟಿಯೋಸ್ 2013 ಮಾಡೆಲ್ನ ಕಾರು. ಕಾರು 1 ಇಯರ್ ನಿಂದ ನಿಂತಿದ್ದು ಕಾರಿನ ಪಾರ್ಟ್ಗಳು ಚೇಂಜ್ ಮಾಡದೆ ಬೇರೆ ಆಪ್ಷನ್ ಇಲ್ಲ ಆ ಸ್ಥಿತಿನಲ್ಲಿ ಇದೆ. ಹೋಗಿರುವಂತಹ ಎಲ್ಲಾ ಪಾರ್ಟ್ಗಳು ಅಂದ್ರೆ ಎರಡು ಹೆಡ್ಲೈಟ್ಗಳು, ಫ್ರಂಟ್ ಮತ್ತು ಬ್ಯಾಕ್ ಬಂಪರ್ಗಳು, ಹಿಂದಿನ ಒಂದು ಟೈ ಲ್ಯಾಂಪು, ಲೆಫ್ಟ್ ಸೈಡ್ ಮಿರರು, ಫ್ರಂಟ್ ಬಂಪರು, ಗ್ರಿಲ್ಲು, ರೈಟ್ ಫೆಂಡರು, ಈ ಎಲ್ಲಾ ಪಾರ್ಟ್ಗಳನ್ನ ಹೊಸದಾಗಿ ತಗೊಳ್ತೀವಿ ಅಂದ್ರೆ ಸುಮಾರು 25,000 ರಿಂದ 30,000 ವರೆಗೂ ಖರ್ಚು ಬರುತ್ತೆ. ಆದ್ರೆ ನಾವು ನಮ್ಮ ಕಾಂಟ್ಯಾಕ್ಟ್ ಮೂಲಕ ಯೂಸ್ಡ್ ಪಾರ್ಟ್ಸ್ ಗಳನ್ನ ಕೇವಲ 10,000 ರೂಪಾಯಿಯಲ್ಲಿ ಅರೇಂಜ್ ಮಾಡಿಕೊಟ್ಟಿದ್ದೇವೆ. ಮುಂದೆ ನೀವು ನೋಡಬಹುದು ಎಲ್ಲಾ ಪಾರ್ಟ್ಗಳನ್ನ ಒಂದೊಂದಾಗಿ ತೋರಿಸ್ತೇವೆ, ಪ್ರೈಸ್ ಕೂಡ ಹಾಕ್ತೇವೆ. ಮತ್ತೆ ರೈಟ್ ಸೈಡ್ ಕ್ವಾರ್ಟರ್ ಪ್ಯಾನಲ್ ಬದಲಾಯಿಸಬೇಕಾದ ಸ್ಥಿತಿಯಲ್ಲಿ ಕಟ್ ಆಗಿದೆ. ಇದನ್ನ ಹೊಸದಾಗಿ ಕಟ್ ಮಾಡಿ ಹಾಕ್ಬೇಕಾದ್ರೆ ಕಾರಿನ ಓನರ್ಗೆ ಸುಮಾರು 20,000 ಮೇಲೆ ಖರ್ಚು ಬರುತ್ತೆ. ಆದ್ರೆ ಇದನ್ನೇ ಸರಿ ಮಾಡುವ ಮೂಲಕ ನಾವು ನಮ್ಮ ಗ್ರಾಹಕರಿಗೆ ಹಣವನ್ನ ಉಳಿಸಿಕೊಡ್ತಿದ್ದೇವೆ. ಪೇಂಟ್ ಮಾಡುವಾಗ ಪ್ರತಿಯೊಂದು ಸ್ಟೆಪ್ನಲ್ಲೂ ಕಾಂಪ್ರಮೈಸ್ ಮಾಡಿಕೊಳ್ಳಬಾರದು. ಕೆಲಸದಲ್ಲೇ ಆಗಲಿ ಅಥವಾ ಉಪಯೋಗಿಸುವ ಮೆಟೀರಿಯಲ್ಲೇ ಆಗಲಿ ಎರಡೂ ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಪೇಂಟರ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಮುಖ್ಯ. ಇಲ್ಲದಿದ್ರೆ ನಾವು ಒಳ್ಳೆಯ ಮೆಟೀರಿಯಲ್ ಉಪಯೋಗಿಸಿದ್ರೂ ಕೂಡ ಪೇಂಟ್ ಆದಮೇಲೆ ಕಂಪನಿ ಫಿನಿಷಿಂಗ್ ಬರೋದಿಲ್ಲ. ಈಗ ನೀವು ನೋಡಬಹುದು ಯೂಸ್ಡ್ ಪಾರ್ಟ್ಸ್ ಗಳನ್ನ ಜೊತೆಗೆ ಅದರ ಬೆಲೆಯನ್ನು ಸಹ. ಮೊದಲಿಗೆ ನಾವು ಕಂಪ್ಲೀಟ್ ಆಗಿ ಡೆಂಟಿಂಗ್ ವರ್ಕ್ ನ ಮಾಡ್ಕೊಳ್ತಿದ್ದೇವೆ. ಆದಷ್ಟು ಡೆಂಟ್ ಅನ್ನ ಕಂಪ್ಲೀಟ್ ಆಗಿ ತೆಗಿಬೇಕಾಗತ್ತೆ. ಇಲ್ದಿದ್ರೆ ಹಾಕುವಂತಹ ಬಾಡಿ ಫಿಲ್ಲರ್ ಬೇಗನೆ ಕ್ರ್ಯಾಕ್ ಆಗತ್ತೆ. ಲ್ಯಾಕ್ರಿಂಗ್ ಮಾಡುವಾಗ ಮೂರನೇ ಲೇಯರ್ನಲ್ಲಿ ಪೇಂಟರ್ ಎಕ್ಸ್ಪೀರಿಯನ್ಸ್ ಏನಾದರೂ ಕಡಿಮೆ ಇದ್ರೆ ಗ್ಲಾಸಿ ಫಿನಿಷಿಂಗ್ ಬರೋದಿಲ್ಲ. ಪ್ರತಿಯೊಂದು ಅಂತಾನೂ ಸಹ ನೋಡ್ಕೋಬೇಕಾಗತ್ತೆ. ಡೆಂಟಿಂಗ್ ವರ್ಕ್ ಕಂಪ್ಲೀಟ್ ಮುಗಿದ ಮೇಲೆ ಪೂರ್ತಿ ಕಾರನ್ನ ಮಾಸ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಪೇಪರ್ ನಿಂದ ಎಲ್ಲೆಲ್ಲಿ ಪೇಂಟ್ ಆಗಬಾರದು ಅಲ್ಲಿ ಮುಚ್ಚಬೇಕಾಗತ್ತೆ. ಮಾಸ್ಕಿಂಗ್ ನಂತರ ಪ್ರೈಮರ್ ಕೋಟ್ ಮಾಡಲೇಬೇಕಾಗತ್ತೆ. ಇದನ್ನ ಮಾಡೋದ್ರಿಂದ ಪೇಂಟ್ ನ ಬಾಂಡಿಂಗು ಚೆನ್ನಾಗಿರುತ್ತೆ, ಅಂದ್ರೆ ಬಹಳ ವರ್ಷ ಲೈಫ್ ಬರುತ್ತೆ. ಪ್ರೈಮರ್ ನಂತರ ಡಿಗ್ರೀಸರ್ ಅಂತ ಕರೆಯಲಾಗುತ್ತೆ, ಅದರಿಂದ ಪೂರ್ತಿ ಕಾರನ್ನ ಒರೆಸ್ಕೋಬೇಕಾಗತ್ತೆ. ಇದು ಯಾವುದೇ ರೀತಿ ಆಯಿಲ್ ಕಂಟೆಂಟು ಮತ್ತು ಡಸ್ಟನ್ನ ರಿಮೂವ್ ಮಾಡಿಬಿಡುತ್ತೆ. ಈಗ ಪೇಂಟಿಂಗ್ ವರ್ಕು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ 3 ಕೋಟ್ ಮೇಲೆ ಬರುತ್ತೆ. ಕಲರ್ ಕವರಿಂಗ್ ಆಗೋವರೆಗೂ ನಾವು ಪೇಂಟ್ ಮಾಡ್ತಾ ಇರಬೇಕಾಗತ್ತೆ. ಇದರಲ್ಲಿ ಲೇಯರ್ ನಾವು ಕೌಂಟಿಂಗ್ ಮಾಡ್ಕೊಳಕ್ಕಾಗೋದಿಲ್ಲ.
ಪೇಂಟಿಂಗ್ ಕೆಲಸ ಈಗ ಕಂಪ್ಲೀಟ್ ಆಗಿದೆ. ಆದರೂ ಸಹ ಶೈನಿಂಗು ಅಥವಾ ಗ್ಲಾಸಿ ಲುಕ್ಕು ಬಂದಿಲ್ಲ. ಪೇಂಟಿಂಗ್ ನಂತರ ಕ್ಲಿಯರ್ ಕೋಟು ಅಥವಾ ಲ್ಯಾಕ್ರಿಂಗ್ ಕೋಟು ಮಾಡಿದ ನಂತರ ಶೈನಿಂಗು ಬರುತ್ತೆ. ಈಗ ಕ್ಲಿಯರ್ ಕೋಟ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇದು ಟೋಟಲ್ ಆಗಿ 3 ಲೇಯರ್ ಮಾಡಲೇಬೇಕಾಗತ್ತೆ. 3 ಲೇಯರ್ ಮಾಡೋದ್ರಿಂದ ಶೈನಿಂಗು ಮತ್ತೆ ಪೇಂಟ್ ನ ಲೈಫು ಚೆನ್ನಾಗಿರುತ್ತೆ. ನಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಲೋಗೋ ಆಗಿರುವ ವೀಲ್ ನ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಂತರ ವಿಡಿಯೋ ಸೆಕ್ಷನ್ ಗೆ ಹೋಗಿ ನೀವು ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬಹುದು. ಪೇಂಟಿಂಗ್ ಕಂಪ್ಲೀಟ್ ಆದ ನಂತರ ಬಹಳ ಮುಖ್ಯವಾದ ಸ್ಟೆಪ್ ಇದು. ಕ್ಲಿಯರ್ ಕೋಟ್ ನ 1 ಲೇಯರ್ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನಂತರ ರಬ್ಬಿಂಗ್ ಮತ್ತು ಪಾಲಿಶ್ ಮಾಡ್ಕೋಬೇಕಾಗತ್ತೆ. ಈ ವರ್ಕ್ ನ ಮಾಡದೇ ಇದ್ರೆ ಕಾರು ನೋಡ್ಲಿಕ್ಕೆ ಮನೆಯಲ್ಲಿರೋ ಬೀರು ಪೇಂಟಿಂಗ್ ರೀತಿ ಕಾಣಿಸುತ್ತೆ. ಸೊ ಇದು ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ. ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗಿದೆ. ಈಗ ನೋಡೋಣ ಕಾರು ಹೇಗೆ ಕಾಣಿಸುತ್ತೆ ಅಂತ.
ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಲಿಂಕ್ನ ಶೇರ್ ಮಾಡಿ. ನಮಸ್ಕಾರ, ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಸೊ ನಾವು ನಮ್ಮ ಕಾರ್ ತುಂಬ ಹಾಳಾಗಿದ್ರಿಂದ ಒಂದು ಪೇಂಟಿಂಗ್ ಕೊಡೋಣ ಅಂದ್ಬಿಟ್ಟು ನಾವು ಹಿಂಗೆ ಫಸ್ಟ್ ನಾನು ಬಂದು ಬಿಟ್ಟಾಗ ಇವಾಗ ನೋಡೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಆಲ್ಮೋಸ್ಟ್ 100 ಪಟ್ಟು ಚೇಂಜ್ ಆಗಿದೆ. ಆಮೇಲೆ ಈ ಪಾರ್ಟ್ಸ್ ಅಂತೂ ಈ ಕಡೆ ಎಲ್ಲ ಒಂದು ಇದಾಗಿತ್ತು, ಈ ಕಡೆ ಒಂದು ಕಟ್ಟಾಗಿತ್ತು. ಈ ಕಟ್ಟಾಗಿರೋದನ್ನೆಲ್ಲ ಅವರು ಒಂದು ಬಿಲ್ಡಿಂಗ್ ಎಲ್ಲ ಮಾಡಿ ತುಂಬಾ ನಮಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಅದು ತುಂಬ ಕಾಸ್ಟ್ ವೈಸ್ ಜಾಸ್ತಿ ಪ್ರೈಸ್ ಆಗಿರೋದು. ನಮಗೆ ಪಾರ್ಟ್ಸ್ ಅಂತೂ ಹೇಳೋಕೆ ಇಲ್ಲ, ಆಲ್ಮೋಸ್ಟ್ 40% ಪ್ರೈಸ್ಕ್ಕಿಂತ ತುಂಬ ಕಮ್ಮಿ ಇದರಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ನೀವು ಖುಷಿಯಾಗಿ ಹೋಗ್ತಿರೋ, ಯಾರನ್ನು ಬೇಜಾರು ಮಾಡ್ಕೊಳ್ದಿರೋ ಅಂತೂ ಅವರು ಓಡುವಂಥದ್ದು ಏನು ಇರೋದಿಲ್ಲ. ಎಸ್ ಎಸ್ ಕಾರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ಒಳ್ಳೆ ದೊಡ್ಡ ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.